ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ನೈತಿಕ ಪೊಲೀಸ್ ಗಿರಿ ಕೇಸ್ ವಿಚಾರವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ, ಈ ಬಗ್ಗೆ ದೂರು ದಾಖಲಾಗಿದೆ, ಸೂಕ್ತ ಕಾನೂನು ಕ್ರಮ ಆಗುತ್ತೆ ಅನ್ನೋ ಮಾತನ್ನ ಸಿಎಂ ಹೇಳಿದ್ದಾರೆ. ಈಗ ಯಾವ ತರ ಪೊಲೀಸರು ಕ್ರಮ ಕೈಗೊಳ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ಈ ತರ ಘಟನೆ ರಾಜ್ಯದಲ್ಲಿ ರಿಪೀಟ್ ಆಗಬಾರದು, ಅಂತದೊಂದು ಕಠಿಣ ಶಿಕ್ಷೆ ಆಗಬೇಕಾಗುತ್ತೆ, ಇಂತಹ ಘಟನೆಗಳ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಿಎಂ ಟ್ವೀಟ್ ಅನ್ನ ಮಾಡಿದ್ದಾರೆ. ಒಂದ್ ಕಡೆ ಕಮಿಷನರ್ ಕನ್ಫರ್ಮೇಶನ್ ಕೊಟ್ಟಿದ್ರು, ಆಗ್ಲೇ ಮಾಹಿತಿ ಕೊಡ್ತಾ ಇದ್ವಿ, ಇನ್ನೊಂದ್ ಕಡೆ ಸಿಎಂ ಅವರು ಕೂಡ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಅಂದ್ರೆ ಈ ಹಲ್ಲೆ ಪ್ರಕರಣದ ವಿಚಾರವಾಗಿ ಇಬ್ಬರನ್ನ ಬಂಧಿಸಲಾಗಿದೆ, ಅದರ ಜೊತೆಯಲ್ಲಿ ಕಾನೂನು ಕ್ರಮ ಆಗುತ್ತೆ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ. ಬಟ್ ಈಗ ಒಂದ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸೊ ಆ ಕಂಪ್ಲೇಂಟ್ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಬಟ್ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ಇಲ್ಲೊಂದಿಷ್ಟು ಅನುಮಾನಗಳು ಯಾವ ತರ ಅಂತಂದ್ರೆ, ಸುಮಾರು ದೂರ ಫಾಲೋ ಮಾಡ್ಕೊಂಡು ಬಂದು ಬೈಕ್ ಅನ್ನ ನಿಲ್ಲಿಸಿ ಈ ತರ ಅವಾಚ್ಯ ಪದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಅಂತ. ನೆನ್ನೆ ಆಗಿದೆ ಘಟನೆ ಅಂತ ಕೆಲವರು ಹೇಳ್ತಾರೆ, ಬಟ್ ಎರಡ್ ಮೂರು ದಿನದ ಹಿಂದಿಂದ ಇರಬಹುದು ಅಂತ ಒಂದು ಕ್ಲಾರಿಟಿ ಇಲ್ಲ, ಯಾವಾಗ ಈ ಘಟನೆ ಆಗಿರೋದು ಅಂತ, ಅಂದ್ರೆ ಎಕ್ಸಾಕ್ಟ್ ಯಾವಾಗ ಆಗಿದ್ದು ಅಂತ. ಬಟ್ ಈ ತರ ಮಾಡಿರೋದು ತಪ್ಪು ಅನ್ನೋ ಒಂದು ಆಕ್ಷೇಪ ಮಾತ್ರ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಇವರು ಬ್ಯಾಂಕ್ ನಲ್ಲಿ ಉದ್ಯೋಗಿ ಆಗಿದ್ರು ಅಂತ ಹೇಳಲಾಗ್ತಿದೆ, ಇಬ್ರು ಕೂಡ ಕೊಲೀಗ್ಸ್ ಆಗಿದ್ರು, ಲೇಟ್ ಆಗಿದ್ರಿಂದ ಈ ತರ ಅವ್ರ ಮನೆಗೆ ಡ್ರಾಪ್ ಮಾಡುವಂತ ಟೈಮ್ ನಲ್ಲಿ ಇಂಥದ್ದು ಘಟನೆ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು ಆರ್ಯ, ನೈತಿಕ ಪೊಲೀಸ್ ಗಿರಿ ಆಗಿದೆ, ಬೇರೆ ಎಲ್ಲೆಲ್ಲೋ ಆಗ್ತಾ ಇದೆ ಅಂತ ಕೇಳ್ಬರ್ತಾ ಇತ್ತು ಈ ತರ ಸ್ಟೋರಿಗಳು ಬೇರೆ ರಾಜ್ಯಗಳಲ್ಲಿ, ನಮ್ಮ ರಾಜ್ಯದಲ್ಲೇ ಆಗಿದೆ ಅಂದ್ರೆ ಎಕ್ಸಾಕ್ಟ್ ಆಗಿ ಏನಾಯ್ತಂತೆ, ಮತ್ತೆ ಯಾವಾಗ ಆಗಿದ್ದು ಅಂದ್ರೆ, ಏಕಾಏಕಿಯಾಗಿ ಈ ತರ ನಿಲ್ಲಿಸಿ ಪ್ರಶ್ನೆ ಮಾಡೋದಕ್ಕೂ ಚಾನ್ಸಸ್ ಇರೋದಿಲ್ಲ. ಯಾಕಂದ್ರೆ ತುಂಬಾ ದಿನದಿಂದ ಫಾಲೋ ಮಾಡಿದ್ರಂತ, ಆಕ್ಟಿವಿಟೀಸ್ ಗಮನಿಸಿನೇ ಹಿಂಗ್ ಮಾಡಿದ್ರ. ಎಸ್ ಖಂಡಿತ ಶರ್ಮಿತ, ಈಗ ಅಷ್ಟೇ DCP ಶ್ರೀನಾಥ್ ಮಹಾದೇವ್ ಜೋಶಿ ಅವರು ಕೂಡ ಅಷ್ಟೇ ಈ ಒಂದು ಘಟನೆ ಬಗ್ಗೆ ಒಂದಷ್ಟು ಪ್ರತಿಕ್ರಿಯೆಯನ್ನು ಕೊಟ್ಟರು. ಪ್ರತಿಕ್ರಿಯೆ ಕೊಟ್ಟಂಥ ಟೈಮ್ನಲ್ಲಿ ಅವರು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಿರುವಂಥದ್ದು, ನಿನ್ನೆ ರಾತ್ರಿ ಸುಮಾರು 9 ಗಂಟೆಗೆ ಈ ಒಂದು ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ನಿನ್ನೆ ರಾತ್ರಿ ಸುಮಾರು 9 ಗಂಟೆಗೆ MG ರಸ್ತೆಯಿಂದ ಕೆಲಸಗಳನ್ನು ಮುಗಿಸ್ಕೊಂಡು ಅವರು ಮನೆಗೆ ಅಂತ ಹೋಗ್ತಾ ಇದ್ರು. ಜೊತೆಗೆ ಯಾವಾಗಲಾದರೂ ತಡ ಆದಂಥ ವೇಳೆಯಲ್ಲಿ ಆಕೆಯನ್ನು ಆತನೇ ಮನೆಗೆ ಡ್ರಾಪ್ ಮಾಡ್ತಿದ್ದ ಅನ್ನೋಂಥ ಮಾತನ್ನು ಹೇಳ್ತಿದ್ರೆ, ಜೊತೆಗೆ ಆತ ಡ್ರಾಪ್ ಮಾಡುವಂಥ ವಿಚಾರ ಕೂಡ ಅಷ್ಟೇ ಆ ಒಂದು ಮಹಿಳೆಯ ಗಂಡನಿಗೂ ಕೂಡ ಅಷ್ಟೇ ಗೊತ್ತಾಗಿತ್ತು. ಎಲ್ಲೋ ಒಂದು ರೀತಿ ನಿನ್ನೆಯೂ ಕೂಡ ಅಷ್ಟೇ ಅದೇ ರೀತಿಯಾಗಿ ಅವ್ರು ಬರುತ್ತಿದ್ದಂಥ ಸಂದರ್ಭದಲ್ಲಿ ಸುಮಾರು 2 ಕಿಲೋಮೀಟರ್ನಷ್ಟು ಇಬ್ಬರು ಆರೋಪಿಗಳು ಅವ್ರ ಇಬ್ಬರನ್ನು ಕೂಡ ಅಷ್ಟೇ ಫಾಲೋ ಮಾಡ್ಕೊಂಡು ಬರ್ತಾರೆ. ಫಾಲೋ ಮಾಡ್ಕೊಂಡು ಬಂದಂತ ಟೈಮಲ್ಲಿ ಆಕೆ ಮುಸ್ಲಿಂ ಬುರ್ಕಾ ಧರಿಸಿದಂತ ಒಂದು ಕಾರಣಕ್ಕೋಸ್ಕರ ಮುಸ್ಲಿಂ ಮಹಿಳೆ ಬೇರೊಂದು ಯುವಕನ ಸಮುದಾಯದ ಯುವಕನ ಜೊತೆ ಹೋಗ್ತಾ ಇರೋದನ್ನ ಖಂಡಿಸಿ ಆತನ ಪ್ರಶ್ನೆಯನ್ನ ಮಾಡಿರುವಂತದ್ದು. ಎಕ್ಸಾಕ್ಟ್ ಆಗಿ ಡೈರಿ ಸರ್ಕಲ್ ಬಳಿ ಈ ಒಂದು ಪ್ರಶ್ನೆ ಮಾಡ್ತಾನೆ. ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಮಹಿಳೆಯ ಗಂಡನೇ ನಂಬರ್ ಕೂಡ ಪಡ್ಕೊಂಡು ಅವ್ರಿಗೂ ಕೂಡ ಅಷ್ಟೇ ಫೋನ್ ಮಾಡಿ ಈ ಒಂದು ವಿಚಾರವನ್ನು ತಿಳಿಸ್ತಾರೆ. ಅವರು ಕೂಡ ಅಷ್ಟೇ ಆ ಒಂದು ಸಂದರ್ಭದಲ್ಲಿ ಹೇಳಿರುವಂತದ್ದು, ಕೆಲಸ ಮುಗಿಸ್ಕೊಂಡು ಬರ್ತಾರೆ, ಲೇಟ್ ಆದಂತ ಸಂದರ್ಭದಲ್ಲಿ ಅವರೇ ಡ್ರಾಪ್ ಮಾಡ್ತಾರೆ ಅನ್ನೋಂತ ಮಾತನ್ನು ಕೂಡ ಹೇಳಿದ್ರು. ಆದ್ರೂ ಕೂಡ ಅಷ್ಟೇ ಕೇಳದ ಆ ಇಬ್ಬರು ಪುಂಡರು ಅವರಿಬ್ಬರ ಮೇಲೆ ಹಲ್ಲೆಯನ್ನು ನಡೆಸೋಕೆ ಕೂಡ ಯತ್ನ ಮಾಡ್ತಾರೆ. ಜೊತೆಗೆ ಆ ಒಂದು ಯುವಕ ಏನಿದ್ದ ಬೈಕ್ ಮೇಲೆ ಆ ಒಂದು ಯುವಕನ ಒಂದು ತಲೆಗೆ ಹೊಡೆಯುವಂತ ಮುಖಾಂತರವಾಗಿ ಕೂಡ ಅಷ್ಟೇ ಹಲ್ಲೆಗೆ ಮುಂದಾಗಿದ್ರು. ಈ ಒಂದು ಘಟನೆ ಅನ್ನ ಸಂಪೂರ್ಣವಾಗಿ ಹಲ್ಲೆ ಮಾಡಿದಂತ ಇಬ್ಬರು ವ್ಯಕ್ತಿಗಳು ಕೂಡ ಅಷ್ಟೇ ವಿಡಿಯೋ ರೆಕಾರ್ಡ್ ಮಾಡಿದ್ರು. ಆದ್ರೆ ವಿಡಿಯೋದಲ್ಲಿ ಆ ಇಬ್ಬರು ಯುವಕರ ಯಾರು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ವಿಡಿಯೋದಲ್ಲಿ ತೋರಿಸಿರಲಿಲ್ಲ. ಆದ್ರೆ ಇಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಗುತ್ತೆ, ವೈರಲ್ ಆದಂತ ತಕ್ಷಣವೇ ಕಾರ್ಯಪ್ರವೃತ್ತರಂತ ಪೊಲೀಸರು ಎಕ್ಸಾಕ್ಟ್ ಆಗಿ ಡೈರಿ ಸರ್ಕಲ್ ಅಲ್ಲಿ ನಡೆದಿರುವಂತದ್ದನ್ನ ಪತ್ತೆ ಮಾಡ್ತಾರೆ. ತಕ್ಷಣವೇ ಆ ಒಂದು ವಿಡಿಯೋದಲ್ಲಿದ್ದಂತಹ ಮಹಿಳೆ ಯಾರು ಅನ್ನೋದನ್ನ ಪತ್ತೆ ಮಾಡ್ತಾರೆ. ಆದ್ರೆ ಇಲ್ಲಿ ಆರೋಪಿಗಳು ಸುಳಿವು ಯಾರಿಗೂ ಕೂಡ ಇರೋದಿಲ್ಲ. ಯಾಕಂದ್ರೆ ಆತ ಫೇಸ್ಬುಕ್ ನಲ್ಲಿ ಏನ್ ಪೋಸ್ಟ್ ಮಾಡಿದ್ದ ಆ ಪೋಸ್ಟ್ ಅನ್ನು ಕೂಡ ಅಷ್ಟೇ ಡಿಲೀಟ್ ಮಾಡ್ಕೊಂಡಿರ್ತಾನೆ. ಈ ಒಂದು ಕಾರಣಕ್ಕೋಸ್ಕರ ಆತ ಯಾವಾಗ ತನ್ನ ಆ ಒಂದು ಮಹಿಳೆಯ ಗಂಡನಿಗೆ ಒಂದು ಫೋನ್ ಮಾಡಿರ್ತಾನೆ, ಆ ಒಂದು ಮೊಬೈಲ್ನ ಜಾಡನ್ನ ಹಿಡಿದಂತಹ ಪೊಲೀಸರು ಕೊನೆಗೆ 12 ಗಂಟೆಗಳ ಒಳಗಾಗಿ ಆ ಒಂದು ಆರೋಪಿಯನ್ನ ಬಂಧನ ಮಾಡಿದರೆ. ಸದ್ಯಕ್ಕೆ ಇಬ್ಬರನ್ನು ಕೂಡ ಅಷ್ಟೇ DCP ಶ್ರೀನಾಥ್ ಮಹಾದೇವ್ ಜೋಶಿ ಮತ್ತು ACP ಕರಿಬಸವನಗೌಡರು ಇಬ್ಬರು ಕೂಡ ಅಷ್ಟೇ ವಿಚಾರಣೆಯನ್ನ ಮಾಡ್ತಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಅವರು ಹೇಳಿರುವಂತಹದ್ದು, ಯಾವುದೇ ಬೇರೆ ರೀತಿಯಂತ ಉದ್ದೇಶದಿಂದ ನಾವು ಇವರೊಬ್ಬರನ್ನು ಕೂಡ ಅಷ್ಟೇ ತಡೆಯಲಿಲ್ಲ, ಜೊತೆಗೆ ಹಲ್ಲೆಗೂ ಕೂಡ ಮುಂದಾಗಿಲ್ಲ. ಕೇವಲ ನಮ್ಮ ಸಮುದಾಯದ ಓರ್ವ ಮಹಿಳೆ ಬೇರೊಂದು ಸಮುದಾಯದ ಯುವಕನ ಜೊತೆ ರಾತ್ರಿ 9 ಗಂಟೆಯಲ್ಲಿ ಹೋಗ್ತಾ ಇದ್ದದನ್ನ ನೋಡಿ ನಾವು ಆ ಒಂದು ಪ್ರಶ್ನೆಯನ್ನ ಮಾಡಿದ್ವಿ ಹೊರತು ನಮ್ಮ ಪ್ರಶ್ನೆ ಮಾಡುವಂತಹದಿಂದ ಬೇರೆ ಯಾವುದೇ ರೀತಿಯಂತ ಉದ್ದೇಶ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರೆ, ಜೊತೆಗೆ ತಮ್ಮ ತಪ್ಪನ್ನಿರ್ತಂತ ಅವರಿಬ್ಬರು ಕೂಡ ಅಷ್ಟೇ ಆ ಒಂದು ಮಹಿಳೆ ಮತ್ತು ಆ ಒಂದು ಯುವಕ ಏನಿದ್ರೆ ಅವ್ರಿಗೂ ಕೂಡ ಅಷ್ಟೇ ಎಲ್ಲೊಂದು ರೀತಿ ಕ್ಷಮಾಯಾಚನೆಯನ್ನು ಕೇಳಿರುವಂತದ್ದು. ಆದ್ರೂ ಕೂಡ ಅಷ್ಟೇ ಪೊಲೀಸರು ಈ ಒಂದು ಪ್ರಕರಣ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಏನೇ ಆದ್ರೂ ಕೂಡ ಅಷ್ಟೇ ಈ ರೀತಿಯಾಗಿ ಮಾಡುವಂತಹದ್ದು ಮತ್ತು ತಾಲಿಬಾನ್ಗಳ ರೀತಿಯಲ್ಲಿ ಈ ರೀತಿಯಾದಂತ ಒಂದು ಕೆಲಸಗಳನ್ನು ಮಾಡುವಂತದ್ದು ಶಿಕ್ಷಾರ್ಹ ಅಪರಾಧ ಅಂತ ಅರ್ಥ ಪೊಲೀಸರು ಅವರಿಬ್ಬರಿಗೂ ಕೂಡ ಅಷ್ಟೇ ಈಗಾಗಲೇ ಹೆಚ್ಚಿನದಾಗಿ ವಿಚಾರಣೆಗೊಳಪಡಿಸಿದ್ದಾರೆ.
ಮಾಡಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಇಬ್ಬರ ಮೊಬೈಲ್ಗಳನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಕೇವಲ ಈ ಒಂದು ಘಟನೆ ಅಷ್ಟೇ ಅಲ್ಲದೆ ಹಿಂದೇನು ಕೂಡ ಅದೇ ರೀತಿಯಂತ ವಿಡಿಯೋಗಳೇನಾದ್ರೂ ಮಾಡ್ಕೊಂಡಿದ್ರ ಅಥವಾ ಮತ್ತು ಅವರ ಒಂದು ಫೇಸ್ಬುಕ್ ಪ್ರೊಫೈಲ್ ಇಂದ ಆ ಒಂದು ಪ್ರೊಫೈಲ್ ಅನ್ನು ಕೂಡ ಈಗಾಗಲೇ ಪೊಲೀಸರು ಜಾಲಾಡ್ತಿರುವಂತಹ ಇಲ್ಲಿ ಆರೋಪಿಗಳು ಸದ್ಯಕ್ಕೆ ಹೇಳಿರೋದು ಪೊಲೀಸರ ಮುಂದೆ ಏನು ಬೇರೆ ಉದ್ದೇಶ ಇರಲಿಲ್ಲ ಅಂದ್ರೆ ನಮ್ಮ ಸಮುದಾಯಕ್ಕೆ ಸೇರಿದಂತ ಮಹಿಳೆ ಬೇರೆ ಸಮುದಾಯಕ್ಕೆ ಸೇರಿದಂತ ಯುವಕನ ಜೊತೆ ಹೋಗ್ತಾ ಇದ್ದಿದ್ದಕ್ಕೆ ನಾವು ಪ್ರಶ್ನೆ ಮಾಡಿದ್ವಿ ಅಂತ ಅಷ್ಟೇ ಅವ್ರು ಹೇಳಿರೋದು. ಹಾಗಾದ್ರೆ ಕ್ಷಮೆ ಅಂತ ಕೇಳಿದ್ದಾರೆ, ತಪ್ಪಾಗಿದೆ ಅಂತ ಹೇಳಿದ್ರು ಕೂಡ ಇಲ್ಲಿ ಒಂದು ಶಿಕ್ಷೆ ಅಂತ ಖಂಡಿತ ಇದ್ದೇ ಇರುತ್ತೆ. ಅಂದ್ರೆ ಇಂಥ ಸಿಚುವೇಶನ್ ಅಲ್ಲಿ ಯಾವ ತರ ಕೇಸ್ ಅನ್ನ ಪೊಲೀಸರು ರಿಜಿಸ್ಟರ್ ಮಾಡ್ಕೊಳ್ತಾರೆ, ಏನೆಲ್ಲ ಕೇಸ್ ಗಳನ್ನ ಹಾಕ್ತಾರೆ, ಮತ್ತೆ ಏನ್ ಶಿಕ್ಷೆ ಆಗ್ಬೋದು ಮ್ಯಾಕ್ಸಿಮಮ್? ಎಸ್ ಖಂಡಿತ ಶರ್ಮಿತ, ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಈಗಾಗಲೇ ಹಲ್ಲೆ ಪ್ರಕರಣ ಅಂದ್ರೆ 307 ಅಡಿಯಲ್ಲಿ ಕೂಡ ಅಷ್ಟೇ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡು ಜೊತೆಗೆ ಕೊಲೆ ಬೆದರಿಕೆ ಪ್ರಕರಣವನ್ನು ಕೂಡ ಈಗಾಗಲೇ ಸೇರಿಸಿಕೊಂಡಿರುವಂಥದ್ದು. ಯಾಕಂದ್ರೆ ಅಲ್ಲಿ ಆತನ ಮಾತನಾಡ್ತಿರುವಂಥ ಉದ್ದೇಶ ಮತ್ತು ನೋಡ್ಕೊಂಡಂತ ಬಿಹೇವಿಯರ್ ನೋಡಿದ್ರೆ ಎಲ್ಲೋ ಒಂದು ರೀತಿ ಕೊಲೆ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ ಅನ್ನುವಂಥದ್ದು ಕೂಡ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಪ್ಲೀಸ್ ಬಿ ಆನ್ಲೈನ್. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಶ್ರೀರಾಮ ಸೇನೆ ಸಂಸ್ಥಾಪಕರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರೇ, ಘಟನೆ ಬಗ್ಗೆ ನಿಮಗೆ ಆಲ್ರೆಡಿ ಒಂದು ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ. ಬೆಂಗಳೂರಿನ ಡೈರಿ ಸರ್ಕಲ್ ಅಲ್ಲಿ ನಿನ್ನೆ ರಾತ್ರಿ ಆಗಿರೋದು, ಅನ್ಯಕೋಮಿನ ವ್ಯಕ್ತಿ ಈಗ ಬೇರೆ ಸಮುದಾಯದ ಮಹಿಳೆಯನ್ನ ಡ್ರಾಪ್ ಮಾಡಿರೋ ವಿಚಾರವಾಗಿ ಇಂಥದ್ದೊಂದು ಘಟನೆಯಾಗಿದೆ. ಸೊ ನಿಮ್ ಪ್ರತಿಕ್ರಿಯೆ ಇದಕ್ಕೆ? ನೋಡಿ, ಮೊದಲೇದಾಗಿ ನಾನು ಪೊಲೀಸ್ ಇಲಾಖೆಯನ್ನ ಅಭಿನಂದನೆ ಹೇಳ್ತಾ ಇದ್ದೀನಿ. 12 ಗಂಟೆ ಒಳಗಡೆನೆ ಆ ಆರೋಪಿಗಳನ್ನ ಬಂಧಿಸಿದ್ದು ಅತ್ಯಂತ ಸ್ತುತ್ಯಾರ್ಹವಾಗಿದೆ. ಇನ್ ಎರಡನೇದು, ಈ ಘಟನೆಯನ್ನ ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಅವರು ಹೌದು, ಮುಸ್ಲಿಂ ಒಬ್ಬ ಯುವಕ ಇನ್ನೊಬ್ಬ ಯುವತಿಯನ್ನ ಮುಸ್ಲಿಂ ಹಿಂದೂ ಯುವಕ ಮುಸ್ಲಿಂ ಯುವತಿಯನ್ನ ಕರ್ಕೊಂಡು ಹೋಗ್ತಾ ಇರುವಂತಹದ್ದನ್ನ ಅವರು ತಡೆದಿದ್ದಾರೆ. ಆದ್ರೆ ಅಲ್ಲಿ ಆ ಮಹಿಳೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾಳೆ, ನನ್ನ ಗಂಡನ ಪರವಾನಗಿ ತಗೊಂಡೇನೆ ನಾನು ಅವ್ರ ಜೊತೆಗೆ ಹೋಗ್ತಾ ಇದ್ದೀನಿ, ಅವ್ರು ಹೇಳಿದ್ದೀನಿ ಗಂಡನಿಗೆ ಅಂತ ಹೇಳಿದಾಗಲೂ ಕೂಡ ಅವರು ಹಲ್ಲೆ ಮಾಡ್ತಾ ಇರುವಂತಹದ್ ನೋಡಿದ್ರೆ ಇದು ವ್ಯವಸ್ಥಿತವಾಗಿ ಹಿಂದೂ ವಿರೋಧಿ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇರುವಂತಹದ್ದು ಇದು ಮೊದಲೇದು. ಇನ್ನೆರಡನೇದು, ಮುಸ್ಲಿಮರು ಹಿಂದೂಗಳ ಜೊತೆಗೆ ಈ ರೀತಿ ಮುಸ್ಲಿಮ್ರು ಹೋಗ್ಬಾರದು ಅನ್ನುವಂತಹದ್ದಾದ್ರೆ ಇವರು ವ್ಯಾಪಾರ ವ್ಯವಹಾರಗಳೆಲ್ಲ ಈಗ ನಮ್ಮ ದೇವಸ್ಥಾನ ಮುಂದೆ ಕೂತಂತವ್ರು ಎಲ್ಲ ಹೂವು ಹಣ್ಣು ಮಾರುವಂತವ್ರೆಲ್ಲ ಮುಸ್ಲಿಮರೇ ಇರ್ತಾರಲ್ಲ, ಅದನ್ನ ಯಾಕೆ ಹಾಗಾದ್ರೆ ಇವರಿಗೆ ಆದಾಯ ಬೇಕು, ದುಡ್ಡು ಬೇಕು, ಇವರಿಗೆ ಗಳಿಕೆ ಬೇಕು, ಈ ರೀತಿ ಸಹಾಯ ಮಾಡುವಂತಹ ಪ್ರವೃತ್ತಿ ಬೇಡವ. ಇನ್ನು ಇದನ್ನ ಬೇರೆ ಬೇರೆ ರೀತಿ ಸಾಕಷ್ಟು ಇದೆ. ಈಗ ಶ್ರೀರಾಮ ಡಾಬಾ ಅಂತ ಹೇಳಿ ಅದು ಹೆಸರು ಶ್ರೀರಾಮ ಡಾಬಾ, ಆದ್ರೆ ಮುಸ್ಲಿಮರದು ಓನರ್ ಇರೋದು, ಅಂದ್ರೆ ಹೆಸರು ಶ್ರೀರಾಮ ಡಾಬಾ ಅನ್ನುವಂಥದ್ದು ಹಿಂದೂಗಳದ್ದು ಹೆಸರು ಬೇಕು ಮತ್ತು ಆದಾಯ ಬೇಕು. ಆದ್ರೆ ಈ ರೀತಿಯ ಒಂದು ಸಹಾಯಕ ಬಂದಂತವ್ರ ವಿರುದ್ಧ ಹೋರಾಟ ಮಾಡ್ತಾರೆ ಅಂತಂದ್ರೆ ಎಕ್ಸಾಕ್ಟ್ಲಿ. ಈಗ ನಾಲ್ವರು ಮಹಿಳೆಯಾಗಿ ನೋಡಿ, ಅಕಸ್ಮಾತ್ ಆಫೀಸ್ ಅಲ್ಲಿ ಲೇಟ್ ಆಯ್ತು ಅಂತಾಗ ಟ್ರಾನ್ಸ್ಪೋರ್ಟೇಶನ್ ಏನೋ ಸಮಸ್ಯೆ ಆಯ್ತು ಅಂತ ಹೇಳಿದಾಗ ರಾತ್ರಿ 9-10 ಗಂಟೆಯಲ್ಲಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಯೂಸ್ ಮಾಡಕ್ ಆಗಲ್ಲ, ನಮ್ಗೆ ಆ ಧೈರ್ಯನೂ ಬರೋದಿಲ್ಲ ಈಗಿನ ಸಿಚುವೇಶನ್ ಅಲ್ಲಿ ಅಲ್ವಾ. ಸೊ ಯಾರೊಬ್ರು ಕೊಲೀಗ್ ಕೊಡ್ತಾರೆ ಅಂದ್ರೆ ನಂಬ್ಕೆಟ್ ಹೋಗಿರ್ತೀವಿ, ಮನೇಲೂ ಗೊತ್ತಿರುತ್ತೆ ಅಂದ್ಮೇಲೆ ಮಧ್ಯಪ್ರವೇಶ ಮಾಡಿದವ್ರದ್ದು ಏನ್ ಸಮಸ್ಯೆ ಇಲ್ಲಿ ಆ ವ್ಯಕ್ತಿಗಳದ್ದು ಅಂತ ಅಲ್ಲ, ಅದೇ ಹೇಳೋದು. ಈಗ ಆ ಮಹಿಳೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾಳೆ, ನನ್ ಗಂಡನಿಗೆ ತಿಳಿಸಿದೀನಿ ಇದನ್ನ ನಾನ್ ಹೇಳಿದೀನಿ ಅಂತ ಹೇಳಿ ಮತ್ ನನ್ ಗಂಡನ ಜೊತೆನು ಮಾತಾಡ್ತಾರೆ, ಮಾತಾಡಿ ಆದ ನಂತರನು ಮತ್ತೆ ಹಲ್ಲೆ ಮಾಡ್ತಾರಂತಂದ್ರೆ ಇವ್ರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಸೊ ಈ ರೀತಿ ಅಂದ್ರೆ ಮಹಿಳೆಗೆ ಏನಾದ್ರೂ ಹಾಕೊಳ್ಳಿ, ಆದ್ರೆ ಹಿಂದೂ ಹುಡುಗರು ಅಥವಾ ಹಿಂದೂಗಳು ಯಾರು ಈ ರೀತಿ ಡ್ರಾಪ್ ಕೊಡುವಂತ ಆಗಬಾರ್ದು ಮಾಡಬಾರ್ದು ಅಂತ ಅನ್ನುವಂಥದ್ದು ಇದೊಂಥರ ಟೆರರ್ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದು ಮುಖ್ಯ ಅನ್ನೋ ರೀತಿಯಲ್ಲಿ ಅವ್ರ ಧೋರಣೆ ಇತ್ತು. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಮುತಾಲಿಕ್ ಅವರೇ ಮಾತನಾಡಿದ್ದಕ್ಕೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.